ಎಲ್ಲರಿಗೂ ಬೆಂಗೇರಿ ಕ್ರಿಯೇಷನ್ಸ್ ಅವರ ವಾರಕ್ಕೊಂದು ಕಥೆ ಕೇಳುವ ಈ ಚಾವಡಿಗೆ ನಿಮಗೆಲ್ಲ ಆದರದ ಸುಸ್ವಾಗತ ಕಥೆ ಹೇಳೋದು ಕಥೆ ಕೇಳೋದು ಯಾರಿಗೆ ಇಷ್ಟ ಇಲ್ಲ ಅಜ್ಜಿಯ ಕಾಲದಿಂದಲೂ ತಾಯಿಯ ಕೈತುತ್ತನ್ನ ಉಣ್ಣುತ್ತ ಅಜ್ಜಿಯ ಮಡಿಲಲ್ಲಿ ಮಲ್ಕೊಂಡು ಕಥೆ ಕೇಳ್ತಾ ದೊಡ್ಡವರಾದವರಲ್ವಾ ನಾವೆಲ್ಲ ಆದರೆ ಈ ಕಥೆಗಳು ಕೇವಲ ಮನರಂಜನೆ ಅಷ್ಟೇ ಅಲ್ಲ ಮನಸ್ಸಿನ ಭಾವನೆಗಳನ್ನ ತುಮುಲಗಳನ್ನ ನಾವು ಇನ್ನೊಬ್ಬರಿಗೆ ಏನು ಹೇಳಬೇಕು ಅಂತ ಇದ್ದೀವಿ ಅದನ್ನ ಪರಿಣಾಮಕಾರಿಯಾಗಿ ತಿಳಿಸತಕ್ಕಂತ ಅಭಿವ್ಯಕ್ತಿ ಮಾಧ್ಯಮ ಕಥೆಗಳಲ್ಲಿ ನೀತಿ ಇರುತ್ತೆ ಮಾನವೀಯ ಮೌಲ್ಯಗಳಿರುತ್ತೆ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವಿರುತ್ತೆ ಹೀಗೆ ಕಥೆಗಳ ಮುಖಾಂತರ ಸಮಾಜಕ್ಕೆ ಒಂದು ಆರೋಗ್ಯಕರ ಸಂದೇಶವನ್ನ ಕೊಡುವಂತ ಉದ್ದೇಶದಿಂದ ಬೆಂಗೇರಿ ಕ್ರಿಯೇಷನ್ಸ್ ಅವರು ವಾರವಾರವೂ ನಿಮಗೆ ಒಂದು ನೀತಿಭರಿತವಾದಂತ ಕಥೆಯನ್ನ ತರ್ತಾ ಇದ್ದೇವೆ ಈ ವಾರ ಸಹ ಅಂತ ಒಂದು ಆರ್ದ್ರವಾದ ಕಥೆಯನ್ನ ಹೊತ್ತು ನಿಮ್ಮ ಬಳಿಗೆ ಬಂದಿದ್ದೇವೆ ಈ ವಾರದ ಕಥೆ ಹೆತ್ತವರು ಲೇಖಕಿ ಶ್ರೀಮತಿ ವಿದ್ಯಾ ಹೆಗಡೆ ಅವರು ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಎಂ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಭರತನಹಳ್ಳಿಯಲ್ಲಿ ನನ್ನ ವಾಸ ಗೃಹಿಣಿಯಾಗಿ ಗಂಡ ಮನೆ ಇಬ್ಬರು ಮಕ್ಕಳು ಇಷ್ಟೇ ನನ್ನ ಪ್ರಪಂಚ ಸಾಹಿತ್ಯ ಕೃಷಿ ನನ್ನ ಹವ್ಯಾಸ ಮೊದಲಿನಿಂದಲೂ ಅತಿಯಾಗಿ ಓದುವ ಗೀಳಿನ ಜೊತೆ ಬರೆಯುವ ಹಂಬಲವಿದ್ದರೂ ನನ್ನಿಂದ ಇದು ಸಾಧ್ಯವಿಲ್ಲವೆಂಬ ಕೀಳರಿಮೆಯಲ್ಲಿ ಬರೆಯುವ ಗೋಜಿಗೆ ಹೋಗಿರಲಿಲ್ಲ ನನ್ನಲ್ಲಿ ಸುಪ್ತವಾಗಿ ಅಡಗಿದ್ದ ಬರವಣಿಗೆಯ ಹವ್ಯಾಸ ಹೊರಬಂದದ್ದು ನನ್ನ 30ನೇ ವಯಸ್ಸಿನಲ್ಲಿ ನಾನು ಬರವಣಿಗೆ ಶುರು ಮಾಡಿ ಈಗ 1 ವರ್ಷ ಕಳೆದಿದೆ ಇದುವರೆಗೂ 50ಕ್ಕಿಂತ ಹೆಚ್ಚು ಕಥೆಗಳು 4 ಕಾದಂಬರಿಗಳು 10 ಕವನಗಳನ್ನು ಬರೆದಿರುವೆ ಕಥೆ ಕಾದಂಬರಿಗಳನ್ನು ಪುಸ್ತಕ ಮಾಡುವ ಯೋಜನೆಯೂ ಇದೆ ನನ್ನ ಕಥೆಯನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿರುವ ಬೆಂಗೇರಿ ಕ್ರಿಯೇಷನ್ಸ್ ರವರಿಗೆ ಅನಂತ ಅನಂತ ಧನ್ಯವಾದಗಳು ಕಥೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೊಂದು ದೊಡ್ಡ ಬಂಗಲೆ ಬಂಗಲೆಯ ಮಾಲೀಕ ರಮೇಶ ತನ್ನ ತಂದೆ ಶ್ರೀನಿವಾಸರೊಂದಿಗೆ ಕುಳಿತು ತಿಂಡಿ ತಿನ್ನುತ್ತಾ ಇದ್ದನು ಅವನ ತಾಯಿ ಅಂಬುಜಮ್ಮ ಮಗ ಸಾಕು ಸಾಕೆಂದರು ಬಡಿಸುತ್ತಲೇ ಇದ್ದರು ತಿಂಡಿ ತಿನ್ನುತ್ತಿದ್ದ ರಮೇಶನ ಕಣ್ಣಲ್ಲಿ ನೀರು ತುಂಬಿತ್ತು ರಮೇಶ ಏ ರಮೇಶ ಯಾಕೋ ಕಣ್ಣಲ್ಲಿ ನೀರು ಎಂದು ಅಂಬುಜಮ್ಮ ಪ್ರೀತಿಯಿಂದ ತಲೆನೇವರಿಸಿದರು ಯಾರೂ ಇರಲಾರ್ದ ಅನಾಥನಾಗಿದ್ದ ನನ್ನ ಜೀವನದಾಗ ಅವ್ವ ಆಗಿ ಬಂದು ಎಷ್ಟು ಪ್ರೀತಿ ತೋರಿಸಾಕತ್ತೀರಿ ಅದಕ್ಕೆ ಕಣ್ಣು ತುಂಬಿ ಬಂತವ ಹೆತ್ತ ಮಗನಿಗೆ ನಾವು ಬೇಡಾಗಿದ್ದೀವಿ ಆದ್ರೆ ನೀನು ಸಂಬಂಧ ಇಲ್ಲದೆ ಇದ್ರೂ ಅಮ್ಮ ಅಂತ ಎಷ್ಟೊಂದು ಪ್ರೀತಿಯಿಂದ ಕಾಣ್ತಾ ಇದೀಯ ಅದ್ರ ಮುಂದೆ ಇದೇನೋ ಅಲ್ಲಪ್ಪ ನೀನು ಸುಮ್ಮನೆ ತಿಂಡಿ ತಿನ್ನು ಏನೇನೋ ಯೋಚನೆ ಮಾಡಬೇಡ ಎಂದರು ಅಂಬುಜಮ್ಮ ತಿಂಡಿ ಮುಗಿಸಿ ಎದ್ದು ಆಫೀಸಿಗೆ ಹೊರಟ ರಮೇಶನಿಗೆ ಅಂಬುಜಮ್ಮ ಶ್ರೀನಿವಾಸರು ಸಿಕ್ಕ ದಿನವೂ ನೆನಪಿಗೆ ಬಂತು ಅಂದು ಕೆಲಸ ಮುಗಿಸಿ ಬರುತ್ತಿದ್ದ ರಮೇಶನ ಕಾರಿಗೆ ಇಹಲೋಕದ ಪರಿವೇ ಇಲ್ಲದಂತೆ ನಡೆದು ಬರುತ್ತಿದ್ದ ದಂಪತಿಗಳು ಅಡ್ಡ ಸಿಕ್ಕಿದ್ದರು ಯಾವುದೋ ಜ್ಞಾನದಲ್ಲೇ ಬರುತ್ತಿದ್ದ ರಮೇಶನು ಸಡನ್ ಬ್ರೇಕ್ ಹಾಕಿದ್ದರೂ ಸಹ ಆ ಅಪಘಾತವನ್ನು ತಪ್ಪಿಸಲಾಗಲಿಲ್ಲ ಲಘು ಬಗೆಯಿಂದ ಕೆಳಕಿಳಿದು ಬಂದು ನೋಡಿದವನಿಗೆ ಕಂಡದ್ದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಂಬುಜಮ್ಮ ತಡ ಮಾಡದೆ ಬೇಗ ಬೇಗನೆ ಆಸ್ಪತ್ರೆಗೆ ಸಾಗಿಸಿದ್ದ ರಮೇಶ ಅವನ ಪುಣ್ಯವೋ ಎಂಬಂತೆ ಅಂಬುಜಮ್ಮನಿಗೆ ಅಷ್ಟೇನೂ ಏಟಾಗಿರಲಿಲ್ಲ ಅವರಿಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಬೈದಿಂದ ಪ್ರಜ್ಞೆ ತಪ್ಪಿದಾರಷ್ಟೇ ತಲೆಗೆ ಸ್ವಲ್ಪ ಗಾಯವಾಗಿದೆ ಬ್ಯಾಂಡೇಜ್ ಹಾಕಿದ್ದಾನೆ ಪ್ರಜ್ಞೆ ಬಂದ ಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೋದು ರಮೇಶ ಶ್ರೀನಿವಾಸರು ಅಂಬುಜಮ್ಮನಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಾ ಕುಳಿತರು ರಮೇಶ ಶ್ರೀನಿವಾಸರಲ್ಲಿ ಕ್ಷಮಿಸ್ರಿ ಸರ ನನ್ನಿಂದ ದೊಡ್ಡ ತಪ್ಪಾತು ನಿಮ್ಮ ಮನೆಯಲ್ಲಿ ಹೇಳ್ರಿ ನಾನು ನಿಮ್ಮನ್ನ ಮನೆಗೆ ಬಿಟ್ಟು ಬರ್ತೇನೆ ಅಂದದ್ದೇ ತಡ ಶ್ರೀನಿವಾಸರ ಕಣ್ಣಲ್ಲಿ ನೀರಾಡಿತು ಯಾವ ಮನೆಯಪ್ಪ ಹೆತ್ತ ಮಗನೇ ನಾವು ಬೇಡ ಅಂತ ವಯಸ್ಸಾದವರು ಅಂತಾನೂ ನೋಡಿದೆ ಮನೆಯಿಂದ ಹೊರಗಡೆ ಇಟ್ಟಿರುವಾಗ ನಾವು ಯಾವ ಮನೆ ತೋರಿಸೋದು ಹೇಳು
ಎಂದು ಕಣ್ಣೀರು ಹಾಕಿದಾಗ ರಮೇಶನಿಗೆ ಅವರನ್ನು ನೋಡಿ ಪಾಪ ಅನ್ನಿಸಿತು. ಜೊತೆಗೆ ತಂದೆ ತಾಯಿಯನ್ನು ಈ ರೀತಿ ಹೊರಹಾಕಿದ ಮಗನ ಬಗ್ಗೆ ಸಿಟ್ಟು ಬಂತು. ಸರ್, ನೀವು ಏನೂ ಅನ್ಕೊಳ್ಳಂಗಿಲ್ಲ ಅಂದ್ರೆ ನಮ್ಮನಿಗೆ ಬಂದ್ಬಿಡ್ರಿ. ಬೇಡಪ್ಪ, ನಿನ್ ಯಾಕೆ ತೊಂದರೆ? ತ್ರಾಸೇನೂ ಆಗಲ್ರಿ ಸರ್, ನಾನೊಬ್ಬವ ಅನಾಥ ಅದೀನಿ, ನನಗೆ ಯಾರೂ ಇಲ್ಲ. ನೀವು ನನ್ನ ಜೋಡಿ ಬಂದ್ರೆ ಹಿಂಗಾರ ಅಪ್ಪ ಅವನ ಪ್ರೀತಿ ನನಗೂ ಸಿಗ್ತೈತಿ ಅನ್ನೋ ಒಂದು ಸಣ್ಣ ಆಸೆ ಎಂದು ರಮೇಶ ನುಡಿದಾಗ ಶ್ರೀನಿವಾಸರಿಗೆ ಮನ ತುಂಬಿ ಬಂತು. ತಕ್ಷಣ ಅವನೊಂದಿಗೆ ಬರಲು ಒಪ್ಪಿಗೆ ಕೊಟ್ಟಿದ್ದರು. ಅಂಬುಜಮ್ಮನಿಗೆ ಪ್ರಜ್ಞೆ ಬಂದ ಮೇಲೆ ರಮೇಶ ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿ ಇಬ್ಬರನ್ನು ಕರೆದುಕೊಂಡು ಮನೆಯ ಕಡೆಗೆ ಹೊರಟ. ಅಪ್ಪ, ಅವ್ವ, ನಿಮ್ಮ ಹೆಸರೇನು? ನನ್ನ ಹೆಸರು ಶ್ರೀನಿವಾಸ. ಇವಳು ಅಂಬುಜ, ಇಲ್ಲೇ ಪಕ್ಕದೂರಿನವರು. ನಾವು ತುಂಬ ಬಡವರಪ್ಪ, ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡೋ ಪರಿಸ್ಥಿತಿ. ಆದರೂ ಹೊಟ್ಟೆ ಬಟ್ಟೆ ಕಟ್ಟಿ ಮಗನಿಗೆ ಓದಿಸ್ದೆ. ಅವನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಹಿಡ್ದ. ಅವನು ಮದುವೆ ಆಗೋವರೆಗೂ ನಮ್ಮ ಜೀವನ ಚೆನ್ನಾಗೇ ಇತ್ತು. ಮದುವೆ ಆದಮೇಲೆ ಹೆಂಡತಿ ಒಳ್ಳೆಯವಳೇ ಇದ್ಲು. ಆದರೆ ಅವಳಕ್ಕ ಇಲ್ಲಿ ಸಲ್ಲದ ಹೇಳಿಕೊಟ್ಟು ನಮಗೂ ಸೊಸೆಗೂ ಆಗದಂತೆ ಮಾಡಿಬಿಟ್ಲು. ಅವತ್ತಿಂದ ಮನೆಯಲ್ಲಿ ದಿನಾನೂ ಜಗಳ. ಕೊನೆಗೊಂದಿನ ಹೆಂಡತಿ ಮಾತು ಕೇಳಿ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ ಎಂದು ತಮ್ಮ ಕಥೆ ಹೇಳಿ ನಿಟ್ಟುಸಿರಿಬಿಟ್ಟರು. ಛೇ ನೋಡ್ರಿ, ನಮ್ಮಂಥ ಅನಾಥರು ಅಪ್ಪ ಅವನ ಪ್ರೀತಿಗಾಗಿ ಚಡಪಡಿಸಿದ್ರೆ ಹಡದವರಿದ್ರು ಅವ್ರನ್ನ ಈ ರೀತಿ ಹೊರಗೆ ಹಾಕೋರಿಗೆ ಏನು ಹೇಳೋದು ಗೊತ್ತಾಗತ್ತಿಲ್ಲ. ಒಂದಲ್ಲ ಒಂದಿನ ನಿಮ್ಮ ಮಗಗೆ ನಿಮ್ಮ ಪ್ರೀತಿ ಬೆಲೆ ಅರ್ಥ ಆಗೋ ಟೈಮ್ ಬರ್ತೈತಿ. ಅಂದಿನಿಂದ ಶ್ರೀನಿವಾಸ ಅಂಬುಜಮ್ಮ ರಮೇಶನ ಅಪ್ಪ ಅಮ್ಮನಾಗಿ ಆ ಮನೆಯಲ್ಲಿ ವಾಸ ಶುರು ಮಾಡಿದರು. ರಮೇಶನ ಮನ ಪರಿತಪಿಸುತ್ತಿದ್ದ ತಂದೆ ತಾಯಿಯ ಪ್ರೀತಿ ದೊರಕಿದ್ದಕ್ಕೆ ಸಂತಸಪಟ್ಟಿತ್ತು. ರಮೇಶ, ರಮೇಶ, ಕಾರ್ ಕೀ ತಗೊಂಡು ಹೋಗೋ. ನೆನಪಿನ ಆಳದಿಂದ ಹೊರಬಂದ ರಮೇಶ ಕಾರು ಕೀ ಹಿಡಿದುಕೊಂಡು ಆಫೀಸಿಗೆ ನಡೆದ. ಆಫೀಸಿಗೆ ಬಂದದ್ದೇ ಅವನ ಪಿಎ ಅವನನ್ನು ಭೇಟಿಯಾಗಲು ಯಾವುದೋ ದಂಪತಿಗಳು ಬಂದಿದ್ದಾರೆನ್ನಲು ಅವರನ್ನು ಒಳಗೆ ಕಳುಹಿಸಲು ತಿಳಿಸಿ ತನ್ನ ಕ್ಯಾಬಿನ್ಗೆ ನಡೆದ. ಸರ್, ನಮಸ್ಕಾರ ಸರ್. ಬರ್ರಿ, ಕುಂದ್ರಿ, ಏನಾಗಬೇಕಿತ್ರಿ? ಸರ್, ನನ್ನ ಹೆಸರು ರಾಮಚಂದ್ರ ಅಂತ. ನಿಮ್ಮ ಮನೇಲಿ ಇದಾರಲ್ಲ ಶ್ರೀನಿವಾಸ ಮತ್ತು ಅಂಬುಜಮ್ಮ, ಅವ್ರ ಮಗ ಸರ್. ಸರ್, ನನ್ನಿಂದ ದೊಡ್ಡ ತಪ್ಪಾಗಿದೆ ಸರ್. ಇವಳ ಮಾತು ಕೇಳಿ ದೇವರಂಥ ಅಪ್ಪ ಅಮ್ಮನ್ನ ಮನೆಯಿಂದ ಹೊರಗಾಕ್ತಿ ಸರ್. ಅವ್ರು ಹೋದ್ಮೇಲೆ ಅರಿವಾಯಿತು ನಾನು ಎಂತಹ ದೊಡ್ಡ ತಪ್ಪು ಮಾಡಿದೆ ಅಂತ. ಆಮೇಲೆ ಅವ್ರನ್ನ ಎಲ್ಲ ಕಡೆ ಹುಡುಕ್ದೆ ಸರ್. ಕೊನೆಗೆ ಸಿಕ್ಕ ಪರಿಚಯದವರೊಬ್ಬರು ಅವ್ರು ನಿಮ್ಮನೇಲಿ ಇರೋ ವಿಷಯ ತಿಳಿಸಿದರು ಸರ್. ದಯವಿಟ್ಟು ಅಪ್ಪ ಅಮ್ಮನ ಕಳಿಸ್ಕೊಡಿ ಸರ್ ಎಂದು ಕೈ ಮುಗಿದಾಗ ರಮೇಶನಿಗೆ ಕ್ಷಣಕಾಲ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಅಲ್ಲರಿ, ಹಡದಪ್ಪ ಅವನ ಬೆಲೆ ಈಗ ಗೊತ್ತಾತನ? ನಾವು ಈ ಭೂಮಿಗೆ ಬರೋಕ್ಕಿಂತ ಮೊದಲ ನಮ್ಮವ್ವ ಎಷ್ಟು ನೋವು ಅನುಭವಿಸಿ ನಮಗೆ ಜನ್ಮ ಕೊಡ್ತಾಳೆ. ಕೂಸಿಗೆ 2 ವರ್ಷ ತುಂಬು ತನಕ ಅಂದ್ರೆ ಅಪ್ಪ ಅವ್ವ ಅದೆಷ್ಟೋ ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ದಂಗೆ ಕಳೀತಾರೆ. ಅವಾಗ ನಾವು ಅವರಿಗೆ ಎಷ್ಟು ತ್ರಾಸು ಕೊಡ್ತೀವಿ ಅನ್ನೋದ್ರದ್ದು ಅರಿವು ನಮಗಿರುವುದಿಲ್ಲ. ಆಮೇಲೆ ನಾವು ನಡೆಯಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅಪ್ಪ ನಮ್ಗೆ ಹೆಗಲಕ್ಕನ. ಹಿಂಗೆ ಜೀವನದ ಪ್ರತಿ ಹಂತದಾಗೂ ನಮ್ಮ ಸಲುವಾಗಿ ಅವರು ಜೀವನನ ಸವಿಸಿರ್ತಾರೆ. ಅಪ್ಪ ಅವನ ಪ್ರೀತಿ ಎಲ್ಲರ ಪುಣ್ಯದಾಗೂ ಇರಂಗಿಲ್ಲ. ಯಾರೂ ಇಲ್ದಾಗ ಆಗೋದು ಕಷ್ಟದ ಅರಿವು ಒಂದು ಸ್ವಲ್ಪ ಪ್ರೀತಿ ಸಲುವಾಗಿ ಚಡಪಡಿಸೋ ಮನಸ್ಸಿನ ನೋವು ಏನಂತ ನನ್ನಂಥ ಅನಾಥಗೆ ಅಷ್ಟೇ ಗೊತ್ತಾಗೋದು. ಹಡದವರಿಗೆ ವಯಸ್ಸಾದ ಮೇಲೆ ಅವ್ರ ಮನಸ್ಸು ಸಣ್ಣ ಮಗುವಿನಂಗೆ ಆಕತಿ. ಅಂಥ ಹೊತ್ತಿನಾಗ ಅವ್ರನ್ನ ಚಲೋತ್ನಿಗೆ ನೋಡ್ಕೊಳ್ಳೋದು ಮಕ್ಕಳಾದಂಥ ಪ್ರತಿಯೊಬ್ಬರ ಕರ್ತವ್ಯ.
ಅದನ್ನು ಮರೆತು ಜೀವನ ಮಾಡಿದ್ರೆ ನಾಳೆ ನಿಮಗೂ ಅಂಥ ಗತಿನ ಬರ್ತೈತೆ ಅನ್ನೋದನ್ನು ಮರಿಬೇಡ್ರಿ. ನೀವು ಸಣ್ಣವರಿದ್ದಾಗ ಅವ್ರಿಗೆ ತ್ರಾಸ ಮಾಡಿದ್ರಿ ಅಂತಂದು ನಿಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ರನ ಇಲ್ಲ ಹೌದಲ್ಲೋ, ತಮ್ಮ ಜೀವಕ್ಕಿಂತ ಜಾಸ್ತಿ ಅನ್ನೋ ಹಂಗೆ ನೋಡ್ಕೊಳ್ಳಿಲ್ಲನ? ಅವ್ರಿಗೆ ವಯಸ್ಸಾದ ಮೇಲೆ ಅವ್ರು ನಿಮ್ಮನ್ನು ಎಷ್ಟು ಚಲೋ ನೋಡ್ಕೊಂಡ್ರಲ್ಲ, ಅದಕ್ಕಿಂತ ಜಾಸ್ತಿ ನೀವು ಅವ್ರನ್ನ ಚಲೋತ್ನಾಗ ನೋಡ್ಕೋಬೇಕಿತ್ತು. ಅದನ್ನು ಬಿಟ್ಟು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಏನು ಅನ್ಬೇಕು ನಿಮ್ಮಂಥವ್ರಿಗೆ? ಈಗೂ ಅವ್ರನ್ನ ನೀವು ಚಲೋತ್ನಾಗ ನೋಡ್ಕೊಂತೀರಿ ಅನ್ನಕ್ಕೆ ಏನು ಗ್ಯಾರಂಟಿ? ಇಲ್ಲ ಸರ್, ಖಂಡಿತ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಸರ್. ಪ್ಲೀಸ್ ಸರ್, ಕಳಿಸ್ಕೊಡಿ ಸರ್. ಸರ್ ಪ್ಲೀಸ್ ಸರ್. ಅವರ ಅಪ್ಪ ಅಮ್ಮನನ್ನು ಕಳುಹಿಸುವುದಿಲ್ಲ ಎಂದು ಹೇಳುವ ಹಕ್ಕು ತನಗಿಲ್ಲವೆಂದುಕೊಳ್ಳುತ್ತಾ, ಆತು ಇವತ್ತು ಸಂಜೆಗೆ ಮನೆಗೆ ಬರ್ರಿ ಎಂದವನು ಭಾವುಕನಾಗಿದ್ದ. ಅವರು ಅಲ್ಲಿಂದ ಎದ್ದು ಹೋದ ಮೇಲೆ ಮನಸ್ಸು ಇಚ್ಛೆ ಅತ್ತು ಕೆಲಸ ಮಾಡಲು ಮನಸ್ಸು ಬರದೇ ಇದ್ದ ಒಂದು ದಿನವಾದರೂ ಅಪ್ಪ ಅಮ್ಮನೊಂದಿಗೆ ಕಳೆಯುವ ಎಂದು ಮನೆಗೆ ಹೋಗಿ ಅಂಬುಜಮ್ಮನ ಮಡಿಲಲ್ಲಿ ತಲೆಯಿಟ್ಟು ಅವರಿಗೆ ಗೊತ್ತಾಗದಂತೆ ಕಣ್ಣೀರು ಹಾಕಿದ್ದ. ಸಂಜೆ ಅಪ್ಪ ಅಮ್ಮನನ್ನು ಕರೆದುಕೊಂಡು ಹೋಗಲು ರಾಮಚಂದ್ರ ಬಂದಿದ್ದ. ಮಗನನ್ನು ನೋಡಿದ್ದೇ ಅಂಬುಜಮ್ಮನ ಕಣ್ಣು ಹೊಳೆದಿತ್ತು. ಎಷ್ಟಾದರೂ ತಾಯಿಯ ಕರುಳಲ್ಲವೇ, ಅವನ ತಪ್ಪನ್ನೆಲ್ಲ ಕ್ಷಮಿಸಿ ಅವನನ್ನು ತಬ್ಬಿ ಹಿಡಿದು ಕಣ್ಣೀರು ಸುರಿಸಿದ್ದರು. ಆ ದೃಶ್ಯ ಹೇಗಿತ್ತೆಂದರೆ, ಕರುವನ್ನು ಕಳೆದುಕೊಂಡು ಕಂಗೆಟ್ಟಿದ್ದ ಹಸುವೊಂದು ಕರು ಸಿಕ್ಕಿ ಸಂಭ್ರಮಿಸಿದ ಹಾಗಿತ್ತು. ಇದನ್ನೆಲ್ಲ ನೋಡಿದ ರಮೇಶನಿಗೆ ಹೃದಯ ಹಿಂಡಿದ ಅನುಭವ. ಇಷ್ಟು ದಿನ ಯಾರೂ ಇಲ್ಲದ ತಬ್ಬಲಿಗೆ ಪ್ರೀತಿಯುಣಿಸಿದ ತಂದೆ ತಾಯಿ ಇನ್ನಿರುವುದಿಲ್ಲವಲ್ಲ, ಮತ್ತೆ ತಾನು ಒಂಟಿಯಾಗುವೆನೋ ಎಂದು. ಆದರೆ ಅವನ ಯೋಚನೆಯನ್ನು ಬುಡಮೇಲು ಮಾಡುವಂತೆ ಶ್ರೀನಿವಾಸ ಅಂಬುಜಮ್ಮನವರು ರಾಮಚಂದ್ರನೊಂದಿಗೆ ಹೋಗಲು ನಿರಾಕರಿಸಿದ್ದರು. ನಮಗೆ ಈ ಮಗನನ್ನ ಬಿಟ್ಟು ಬರಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಖುಷಿನಲ್ಲಿ ಖುಷಿ ಕಂಡಿದ್ದಾನವನು, ನಮಗ್ ದುಃಖ ಆದಾಗ ನಮಗಿಂತನೂ ಹೆಚ್ಚು ದುಃಖ ಪಟ್ಟಿದ ನಿವನು. ಹೆತ್ತು ಹೊತ್ತು ಸಾಕಿ ಸಲುವಿದ ನೀನು ಕೈ ಬಿಟ್ಬಿಟ್ಟೆ. ಸಂಬಂಧವೇ ಇಲ್ಲದಿದ್ರೂ ಈ ಇಳಿ ವಯಸ್ಸಲ್ಲಿ ಅವನು ನಮಗೆ ತಂದೆ ಆದ, ಮಗನಾದ. ಈಗ ನಾವು ಅದನ್ನು ಮರೆತು ನಡೆದ್ರೆ ನಿನಗೂ ನಮಗೂ ವ್ಯತ್ಯಾಸನೇ ಇರಲ್ಲ. ನಾವು ಬೇಕಾದರೆ ಆಗಾಗ ಮನೆಗೆ ಬಂದು ಹೋಗ್ತೀವಿ ಎಂದು ರಮೇಶನೆಡೆಗೆ ಬಂದರು. ರಮೇಶನ ಮನಸ್ಸು ಮೊಗ್ಗರಳಿ ಹೂವಾದಂತಾಗಿತ್ತು. ಖುಷಿಯಿಂದ ಇಬ್ಬರನ್ನು ತಬ್ಬಿಕೊಂಡ ರಾಮಚಂದ್ರ ಅವರ ಪ್ರೀತಿ ನೋಡಿ ಅಪ್ಪ ಅಮ್ಮ ಹೇಗಾದರೂ ಖುಷಿಯಾಗರಲಿ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರನಡೆದ. ಸ್ನೇಹಿತರೆ, ಕೇಳಿದ್ರಲ್ಲ, ಶ್ರೀಮತಿ ವಿದ್ಯಾ ಹೆಗಡೆ ಅವರ ಈ ಮನ ಕಲುಕುವ ಮನ ಮುಟ್ಟುವ ಕಥೆಯನ್ನು ಕೇಳಿದ್ಮೇಲೆ ನನಗೆ ರಾಷ್ಟ್ರಕವಿ GSS ಅವರ ಸಾಲುಗಳು ನೆನಪಾಗುತ್ತವೆ. ಹತ್ತಿರವಿದ್ದು ದೂರ ನಿಲುವೆವು, ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬಾಳಿನಲ್ಲಿ ಅಂತ. ನಾಲ್ಕು ದಿನದ ಈ ಬದುಕಿನಲ್ಲಿ ಹಣಗಳಿಕೆ ಹೆಸರುಗಳಿಕೆ ಇವುಗಳ ಹಿಂದೆ ಓಡುತ್ತಾ ನಮ್ಮ ಧಾವಂತದ ಬದುಕಿನಲ್ಲಿ ನಮ್ಮ ಬದುಕನ್ನು ರೂಪಿಸಿದಂತಹ ಸಂಬಂಧಗಳನ್ನು ಅಡಿಪಾಯಗಳನ್ನೇ ಮರೆತು ಧಿಕ್ಕರಿಸಿ ಎತ್ತ ಸಾಕ್ತಾ ಇದ್ದೇವೆ ನಾವು. ಮತ್ತಾವಾಗಲೂ ನಮಗೆ ಬೇಕಾದಾಗ ಸಂಬಂಧಗಳನ್ನು ಪುನಃ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಸಿಗೋದಿಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿರೋದಿಲ್ಲ. ಸಂಬಂಧಗಳನ್ನು ಗೌರವಿಸಿ ಗುರುತಿಸಿ ಬೆಳೆಸಿ ಉಳಿಸಿಕೊಂಡರೆ ಮಾತ್ರ ನಾವು ಮನುಷ್ಯರಾಗಿದ್ದಕ್ಕೆ ಸಾರ್ಥಕವಾಗುತ್ತೆ
ಅನ್ನುವಂತಹ ಈ ಒಂದು ಅದ್ಭುತ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ನಿಮ್ಮ ಗೆಳೆಯರಲ್ಲೂ ಹಂಚಿಕೊಳ್ಳಿ, ಹಾಗೂ ಇದುವರೆಗೂ ನೀವು ನಮ್ಮ ಬೆಂಗೇರಿ ಕ್ರಿಯೇಷನ್ಸ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ನಮ್ಮೊಡನೆ ಸೇರಿ ಪ್ರತಿ ವಾರವೂ ಒಂದು ಒಳ್ಳೆಯ ಕಥೆಯನ್ನು ಅನುಭವಿಸಿ ಸಂತೋಷಪಡಿ.